ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಆಯ್ಕೆಯಾಗಿರುವ ಹುಬ್ಬಳ್ಳಿಯ ಅವ್ಯವಸ್ಥೆಗೆ ಸಾರ್ವಜನಿಕರು ಕಂಗಾಲಾಗುವಂತೆ ಮಾಡಿದೆ. ಹೌದು, ರಾಜ್ಯದ ಎರಡನೆಯ ದೊಡ್ಡ ಮಹಾನಗರ ಪಾಲಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗಾರ್ಡನ್ ಆವರಣವು ಅವ್ಯವಸ್ಥೆಯಿಂದ ಹದಗೆಟ್ಟು ಹೋಗಿದೆ. ಸ್ವಚ್ಛ ಭಾರತದಡಿಯಲ್ಲಿ ಕೋಟ್ಯಾಂತರ ಹಣ ಬಿಡುಗಡೆಯಾಗಿದ್ದರೂ ಸಹ ಯಾವುದೇ ತರಹದ ಸುವ್ಯವಸ್ಥೆ ಕಲ್ಪಿಸದೆ ಇರುವುದರಿಂದ ಗಾರ್ಡನ್ ಈಗ ಕುಡುಕರ ಹಾಗೂ ಸೋಮಾರಿಗಳಿಗೆ ಅನುಕೂಲವಾಗಿದೆ. ಪಾಲಿಕೆ ಪಕ್ಕದಲ್ಲೇ ಇದ್ರೂ ಸಹ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನ ತೋರುತ್ತಿರುವುದಕ್ಕೆ ಸಾರ್ವಜನಿಕರು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಾರ್ಡನ್ ಶುಚಿಗೊಳಿಸಿ ಎಲ್ಲರಿಗೂ ಅನುಕೂಲ ಮಾಡಬೇಕೆಂದು ಒತ್ತಾಯಿಸಿದ್ರು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕೋವಿಡ್ ಟೈಮ್ ನೋಡ್ಕೋಬೇಕು. ನೋಡಿಕೊಂಡ್ರೆ ನಾವು ಇಷ್ಟೊಂದು ಸ್ಯಾನಿಟೈಸರ್ಸ್ ಬಗ್ಗೆ ಮಾತಾಡ್ತೀವಿ. ಇವತ್ತು ಕಾರ್ಪೊರೇಷನ್ ಮೇನ್ ಕಚೇರಿ ಮುಂದಗಡೆ ಒಂದು 100 ಮೀಟ್ರ್ ಅವಧಿ ಒಳಗಡೆ ಇಷ್ಟೊಂದು ಕಾರ್ಪೊರೇಷನ್ ಸಂಬಂಧಪಟ್ಟಂತಹ ಪಾರ್ಕ್ ಇದು ನೋಡಿದ್ರೆ ಸುಚಿತ ನೋಡಿದ್ರೆ ಹೇಳಬಾರ್ದು, ಮಾತು ಬರೋಂಗಿಲ್ಲ. ಅಷ್ಟು ಗಲೀಜು ಸ್ಟೇಜಲ್ಲಿದೆ. ಸೊ ಇಲ್ಲಿ ಸೆಕ್ಯೂರಿಟಿನೂ ಯಾವುದೇ ರೀತಿ ಇಲ್ಲ. ಪಾಲಿಕೆ ಜಲ್ದಿನೇ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಇಲ್ಲಿ ಯಾರಿಗಾದರೂ ಕರೆಕ್ಟಾಗಿ ಸೀರಿಯಸ್ ನೋಟ್ ಮೇಲೆ ಇದು ಗಲೀಜಾದಂಥ ಅದನ್ನು ಸ್ವಚ್ಛ ಮಾಡಿಕೊಂಡು ಇಲ್ಲಿ ನೀರಿದೆ, ಭಾಳ ಗಲೀಜು ನೀರಿದೆ. ಒಂದು 50 ಫೀಟಲ್ಲೇ ಪಕ್ಕದಲ್ಲೇ ಹಾಸ್ಪಿಟಲ್ ಇದೆ. ಜನ ಎಷ್ಟೊಂದು ಜನ ಬೆಸತ್ತು ಇಲ್ಲಿ ಆರಾಮಾಗಿ ಬಂದಿರ್ತಾರೆ. ಇದನ್ನು ನೋಡಿದ್ರೆ ಅನಿಸಲ್ಲ ಅವ್ರಿಗೆ ಆರಾಮಾಗದು, ಇನ್ನೂ ಟೆನ್ಷನೇ ಜಾಸ್ತಿ ಆಗುತ್ತದೆ ಅವ್ರಿಗೆ. ಸೊ ಜಲ್ದಿ ಪಾಲಿಕೆ ಇದ್ರ ಬಗ್ಗೆ ಕರೆಕ್ಟ್ ಕ್ರಮ ತಗೋಬೇಕು. ಸ್ವಚ್ಛ ಭಾರತದ ಅಭಿಯಾನದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಕೂಡ ಆಯ್ಕೆಯಾಗಿದೆ. ಅದಕ್ಕೆ ಸುಮಾರು 70 ಕೋಟಿಯ ಒಂದು ಪ್ರಾಜೆಕ್ಟು ಕೂಡ ಈಗ ಅನುಷ್ಠಾನದಲ್ಲಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ. ನಾವೀಗ ಇಲ್ಲಿ HDMC ಆವರಣದಲ್ಲೇ ಇದ್ದೀವಿ. HDMC ಮುಖ್ಯ ಕಚೇರಿ ಆವರಣದಲ್ಲೇ ಇದ್ದೀವಿ. ಇದು HDMC ಹೆಡ್ ಆಫೀಸ್ ಪಾರ್ಕ್ ಆಗಿದೆ. ಇದರಲ್ಲೇ ಒಂದು ನಾವು ಇಲ್ಲಿಯ ಒಂದು ಪರಿಸ್ಥಿತಿ ನೋಡಿದರೆ ನಮ್ಮ ಆಡಳಿತ ವರ್ಗದವರು ಅಧಿಕಾರಿಗಳು ಎಷ್ಟು ಉದಾಸೀನತೆಯಿಂದ ಈ ಸ್ವಚ್ಛ ಭಾರತವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಕಂಡುಬರುತ್ತೆ. ಹಾಸ್ಪಿಟಲ್ ಹಾಂ, ಇಲ್ಲಿ ಡಸ್ಟ್ಬಿನ್ಗಳು ಸರಿಯಾಗಿಲ್ಲ. ಇಲ್ಲಿರುವಂಥ ಒಂದು ಏನು ಪಾರ್ಕ್ ಇದೆ ಅದರ ಮೇಂಟೆನೆನ್ಸ್ ಸರಿ ಇಲ್ಲ. ಎಲ್ಲಿ ನೋಡಿದಲ್ಲಿ ಈ ಸರಾಯಿ ಬಾಟಲ್ಗಳು ಬಿದ್ದಿವೆ. ಸಂಪೂರ್ಣವಾಗಿ ಗಲೀಜವಾದಂಥ ಪರಿಸ್ಥಿತಿ ಇದೆ. ಇಲ್ಲೇ ಪಕ್ಕದಲ್ಲೇ ಪಾಲಿಕೆ ಆಧೀನದಲ್ಲಿರುವಂಥ ಒಂದು ಭಾಳ ಹಳೆಯದಾದಂಥ ಒಂದು ಆಸ್ಪತ್ರೆ ಕೂಡ ಇದೆ, ಚಿಟಗುಪ್ಪಿ ಆಸ್ಪತ್ರೆ ಇದೆ. ಆಮೇಲೆ ನಾವು ಒಂದು ಕೋವಿಡ್ ಪರಿಸ್ಥಿತಿಯಲ್ಲಿದ್ದೀವಿ. ಈ ಎಲ್ಲದರಲ್ಲೂ ನೋಡಿದರೆ ಇಷ್ಟು ಗಲೀಜಾಗಿರುವಂಥ ವಾತಾವರಣ ಸ್ವಚ್ಛ ಭಾರತ ಅನುಷ್ಠಾನವಾಗಿ 5 ವರ್ಷದ ನಂತರ ಕೂಡ ಹೀಗಿದೆ ಅಂತಂದರೆ ಅಧಿಕಾರಿ ವರ್ಗದವರು ಆಮೇಲೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಯಾವ ರೀತಿಯ ಒಂದು ಜವಾಬ್ದಾರಿ ತಮ್ಮ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ ಅನ್ನೋದು ಇದು ಒಂದು ಸಾಕ್ಷಿಯಾಗಿದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.